ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಹದಾಯಿ ಹೋರಾಟಕ್ಕೆ ಪ್ರಕಾಶ್ ರೈ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದಾಯಿ ಹೋರಾಟಕ್ಕೆ ನಟ ಪ್ರಕಾಶ್ ರೈ ಅವರು ಬೆಂಬಲವನ್ನ ಸೂಚಿಸಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೆ ಸರ್ಕಾರ ರಾಜಕೀಯವನ್ನ ಮಾಡುವುದನ್ನ ಮೊದಲು ನಿಲ್ಲಿಸಬೇಕು. ಇನ್ನು ಕಳಸಾ ಬಂಡೂರಿಯಿಂದ ಹರಿಯೋ ನೀರಿನ ಮೇಲೆ ಕನ್ನಡಿಗರ ಹಕ್ಕಿದೆ, ಅದು ಅವರ ಮೂಲಭೂತ ಹಕ್ಕು ಅಂತ ಈ ವೇಳೆ ತಿಳಿಸಿದ್ದಾರೆ. ಇನ್ನು ನಮ್ಮ ನೀರನ್ನು ನಾವು ಬಳಸಿಕೊಳ್ಳಲು ಬಿಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಹದಾಯಿ ವಿಚಾರದಲ್ಲಿ ಮೊದಲು ಎಲ್ಲಾ ರಾಜಕೀಯ ಪಕ್ಷಗಳು ಸರ್ಕಾರಗಳು ರಾಜಕೀಯ ಮಾಡೋದನ್ನು ನಿಲ್ಲಿಸಿ. ಕಳಸಾ ಬಂಡೂರಿ ಕುಡಿಯುವ ನೀರಿನ ಮೇಲೆ ಕನ್ನಡಿಗರ ಹಕ್ಕಿದೆ, ಅದು ಅವರ ಮೂಲಭೂತವಾದ ಹಕ್ಕು. ನಮ್ಮ ನೀರನ್ನ ನಾವು ಬಳಸಿಕೊಳ್ಳಲು ಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ಒಂದು ತಿಳ್ಕೊಳ್ಬೇಕು, ಯಾವುದೇ ರಾಜಕೀಯ ಪಕ್ಷ ಸರ್ಕಾರಕ್ಕೆ ಬಂದ ತಕ್ಷಣ ಅದು ರಾಜಕೀಯ ಪಕ್ಷವಲ್ಲ, ಜನರಿಗಾಗಿ ಕೆಲಸ ಮಾಡುವ ಸರ್ಕಾರ. ಯಾವುದೋ ಒಂದು ಪಕ್ಷ ಕೇಂದ್ರದಲ್ಲಿ ನನ್ನ ಪಕ್ಷ ಇದೆ, ಆ ರಾಜ್ಯದಲ್ಲಿ ನನ್ನ ಪಕ್ಷ ಇದೆ, ನಾವು ರಾಜಕೀಯ ಪಕ್ಷವಾಗಿ ನೀರನ್ನು ತರ್ತೀರಿ ಅಂತ ಹೇಳೋದು ಶುದ್ಧ ಅಪ್ಪಟ ಸುಳ್ಳು. ಇದು ಜನಪರವಾದ ಹೋರಾಟ. ದಯವಿಟ್ಟು ಜನರ ಮೂಲಭೂತ ಹಕ್ಕುಗಳ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ನಾವು ಜನರ ಜೊತೆ ನಿಂತ್ಕೋಣ. ನಾನು ಈ ಹೋರಾಟದಲ್ಲಿ ಜನರ ಪರವಾಗಿ ನಿಂತಿದ್ದೇನೆ. ಎಲ್ಲ ನಾಯಕರುಗಳು ನಿಮ್ಮ ರಾಜಕೀಯ ಸಿದ್ಧಾಂತಗಳನ್ನು ಪಕ್ಕದಲ್ಲಿಟ್ಟು, ಈ ಓಟುಗೋಸ್ಕರ ಭಿಕ್ಷೆ ಬೇಡೋ ಕೆಲಸವನ್ನು ಪಕ್ಕದಲ್ಲಿ ಬಿಟ್ಟು, ಒಂದಾಗಿ ನೀರಿಗಾಗಿ ನಮ್ಮ ಹಕ್ಕಿಗಾಗಿ ನಿಂತು ಒತ್ತಾಯವನ್ನು ತರಬೇಕು. ಇದು ಬಗೆಹರಿಸಲಾಗದಂತಹ ಸಮಸ್ಯೆ ಏನೂ ಅಲ್ಲ. ಒಂದಾಗಿ ಬನ್ನಿ. ಎಸ್, ಈ ಕುರಿತು ನಮ್ಮ ಪ್ರತಿನಿಧಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಮಸೂದ್, ಏನು ಮಹದಾಯಿ ಹೋರಾಟದ ಕುರಿತಾಗಿ ನಟ ಪ್ರಕಾಶ್ ರೈ ಅವರು ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ, ಏನಂತ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ? ಪ್ರತಿಭಾ, ಇವತ್ತು ಮಹದಾಯಿ ನೀರಿಗಾಗಿ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಿದ್ದಾವೆ. ಒಂದ್ ಕಡೆ ಬಂದ್ ಪ್ರತಿಭಟನೆ ಯಶಸ್ವಿಯಾಗಿ ನಡೀತಾ ಇದೆ, ಇನ್ನೊಂದ್ ಕಡೆ ಹಲವು ಜನ ಟ್ವಿಟರ್ ಮೂಲಕವೂ ಕೂಡ ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ನಟ ಪ್ರಕಾಶ್ ರೈ ಅವರು ಟ್ವಿಟರ್ ಮೂಲಕ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಮಹದಾಯಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಒಂದಾಗಬೇಕು, ರೈತರ ಕಾಳಜಿಯನ್ನ ರೈತರ ಅಗತ್ಯವನ್ನ ಗಮನಿಸಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ಈ ವಿಚಾರದಲ್ಲಿ, ಕುಡಿಯೋ ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅನ್ನುವಂತಹ ಸಿಟ್ಟನ್ನು ಕೂಡ ಪ್ರಕಾಶ್ ರೈ ತಮ್ಮ ಹೇಳಿಕೆಯಲ್ಲಿ ಹೇಳಿರುವಂತದ್ದು. ಯಾವುದೇ ಪಕ್ಷ ನಾವು ನೀರು ತರ್ತೀವಿ ಅಂತ ಹೇಳ್ಕೊಳ್ಳೋದು ಅಗತ್ಯ ಇಲ್ಲ, ಯಾಕೆಂದ್ರೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಅದು ರಾಜಕೀಯ ಪಕ್ಷ ಆಗಲ್ಲ, ಅದು ಸರ್ಕಾರ ನಡೆಸಬೇಕು. ರೈತರ ಏನ್ ಅಗತ್ಯ ಇದೆ, ಅವರ ಬೇಡಿಕೆ ಇದೆ, ಪೂರೈಸಬೇಕು ಅನ್ನುವಂತಹ ಹೇಳಿಕೆಯನ್ನ ತಮ್ಮ ಇದರಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.